ಎಲ್ರಿಗೂ ನಮಸ್ಕಾರ, ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, VTU ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಎಲ್ಲ ಡಿಗ್ರಿ ಕಾಲೇಜಸ್ ಹಾಗೆ ಇಂಜಿನಿಯರಿಂಗು ಸ್ಟೂಡೆಂಟ್ಸ್ ಅವ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಲು ಟ್ರೈ ಮಾಡಿ, ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊನ್ನೆ ತಾನೇ ಒಂದು ಮೀಟಿಂಗ್ ನಡೆಸ್ತೀವಿ ರಿಗಾರ್ಡಿಂಗ್ ಎಕ್ಸಾಮಿನೇಷನ್ಸ್ ಬಗ್ಗೆ. ಸೊ ಈ ಒಂದು ಎಕ್ಸಾಮಿನೇಷನ್ಸ್ ಪಕ್ಕ ಆಫ್ಲೈನಲ್ಲೇ ಇರುತ್ತೆ, ಯಾವುದೇ ರೀತಿಗೆ ಆನ್ಲೈನ್ ಮೋಡಲ್ಲಿ ಇರಲ್ಲ. ಇನ್ನು ಸ್ಟೂಡೆಂಟ್ಸ್ ಯಾವ ರೀತಿ ಕಾಲೇಜ್ ಅಡ್ಮಿಟ್ ಆಗಬೇಕು, SOP ಗೈಡ್ಲೈನ್ಸು, ಅದನ್ನೆಲ್ಲ ಹೇಳಕ್ಕೊರ್ಟಿದ್ದೀನಿ ಈಗ. ಫ್ರೆಂಡ್ಸ್, ಇಲ್ಲಿ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅವರಿಗೆ ಒಂದು ಬೆನಿಫಿಟ್ಸ್ ಇವೆ. ಸೊ 20 ಪ್ಲಸ್ ಎಜುಕೇಟರ್ಸ್, 10 ಪ್ಲಸ್ ಬ್ಯಾಚಸ್, 250 ಪ್ಲಸ್ ಕೋರ್ಸಸ್, ಹಾಗೆ 2000 ಪ್ಲಸ್ ಲೆಸನ್ಸ್ ಪ್ರತಿದಿನ ಆ್ಯಡ್ ಆಗ್ತಾ ಇದ್ದಾವೆ. ಸೊ ಇಷ್ಟು ಮಂದಿ ಜಾಯ್ನ್ ಆಗ್ಬೋದು, ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಸಬ್ಸ್ಕ್ರಿಪ್ಷನನ್ನು ಈಗಲೇ ಪಡ್ಕೊಳ್ಳಿ. ನನ್ನ ಕೋಡ್ಗಳು ಯೂಸ್ ಮಾಡ್ಬೋದು, ಲೈವ್ ಕಿರಣ್ ಅಂತ. ಬೆನಿಫಿಟ್ಸ್ ಆಫ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದರೆ ಪ್ರೀಮಿಯಂ ಕಂಟೆಂಟು, ಸ್ಟ್ರಕ್ಚರ್ಡ್ ಲೈವ್ ಕೋರ್ಸಸ್ಸು ಇವೆಲ್ಲ ಸಿಗುತ್ತೆ. ಹಾಗೆ ಈ ಒಂದು ಪ್ಲ್ಯಾನ್ ಬಂದುಬಿಟ್ಟು, ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳೋ ಪ್ಲ್ಯಾನ್ ಬಂದುಬಿಟ್ಟು 12 ಮಂತ್ಸ್ ಪ್ಲ್ಯಾನ್ ನೋಡೋದಾದರೆ 12,375 ಇರುತ್ತೆ. ಹಾಗೆ 6 ಮಂತ್ಸ್ ಪ್ಲ್ಯಾನ್ ಬಂದುಬಿಟ್ಟು 10,125 ಇರುತ್ತೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ಹೋಗ್ತಿರಲ್ಲ KCET, ಅದ್ರ ಬದಲು ಇದರಲ್ಲಿ ಹೋದರೆ ಬದಲು ಅನ್ಅಕಾಡೆಮಿಲಿ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಸೊ ಬೇರೆ ಕಡೆ ದುಡ್ಡು ಸ್ಪೆಂಡ್ ಮಾಡೋ ಬದಲು ಈ ಒಂದು ಅನ್ಅಕಾಡೆಮಿಲಿ ಒನ್ ಟೈಮ್ ಸ್ಪೆಂಡ್ ಮಾಡಿ ನೋಡಿ, ನಿಮಗೆ ಒಳ್ಳೆ ರ್ಯಾಂಕ್ ಸಿಗುತ್ತೆ ಅಥವಾ ಲೈಫ್ ಟೈಮ್ ಅಚೀವ್ಮೆಂಟ್ ಥರ ಇರುತ್ತೆ. ನಿಮಗೆ ಒಂದು ಒಳ್ಳೆ CET ರ್ಯಾಂಕ್ ಪಡ್ಕೊಂಡು ಕೋರ್ಸನ್ನು ತೊಗೊಳ್ಬೋದು. ಅದಕ್ಕೋಸ್ಕರ ಈಗಲೇ ಹೋಗಿ ಸಬ್ಸ್ಕ್ರಿಪ್ಷನ್ ಪಡ್ಕೊ. ಸೊ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲವನ್ನು ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು PCMB. ಸೊ ಟಾಪಿಕ್ಸ್ ಕವರ್ಡ್ ಬಂದುಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥಮೆಟಿಕ್ಸು, ಹಾಗೆ ಸೆಟ್ಸ್, ರಿಲೇಷನ್ಸ್ ಆಫ್ ಫಂಕ್ಷನ್ಸು. ಸೊ ತುಂಬ ಸಲ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಸೊ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಳ್ಳಿ. ಯಾವುದಾದ್ರೂ ಬೇರೆದ್ರ ಮೇಲೆ ಈ ಒಂದು ದುಡ್ಡನ್ನು ಖರ್ಚು ಮಾಡೋ ಬದಲು ಸೊ ಈ ಒಂದು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳಿ. ಅದು ಕೂಡ ಅಷ್ಟೇನು ಕಾಸ್ಟ್ಲಿ ಗುಣ ಅಲ್ಲ ನಿಮಗೆ. ಸೊ ಫೇರ್ ಪ್ರೈಸಲ್ಲಿ ನಿಮಗೆ ಒಂದು ಸಬ್ಸ್ಕ್ರಿಪ್ಷನ್ ಪಡ್ಕೊಂಡು ಒಳ್ಳೆ CET ಒಳ್ಳೆ ರ್ಯಾಂಕನ್ನು ಕ್ರ್ಯಾಕ್ ಮಾಡಿ 2021 ಬ್ಯಾಚ್ ಅವ್ರಿಗೆ. ಸೊ ಫ್ರೆಂಡ್ಸ್, ಮೊದಲೇ ನಾನು ನೋಡೋದಾದರೆ ಈ ಒಂದು ಕಾಲೇಜಸ್ಗೆ ನೀವು ಅಟೆಂಡ್ ಆಗಬೇಕು ಅಥವಾ ಅಟೆಂಡ್ ಆಗ್ಬಾರ್ದು, ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ. ಆನ್ಲೈನ್ ಮೋಡಲ್ಲಿ ಪ್ರಿಫರ್ ಮಾಡ್ಕೊಂಡ್ರೆ ಮಾಡ್ಕೊಳ್ಬೋದು. ಯಾಕೆ ಹೇಳ್ತಿದ್ದೀನಿ ಇನ್ನೊಂದ್ಸಲ ಅಂದರೆ, ಇಲ್ಲಿ ಒಂದು ಸರ್ಕ್ಯುಲರ್ ಬಂದಿತ್ತು. ಆ ಒಂದು ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಎಕ್ಸಾಮಿನೇಷನ್ಸ್ ವಾಟ್ಸ್ಆ್ಯಮ್ ಅವ್ರಿಗೆ ಖಂಡಿತವಾಗ್ಲೂ ಇರ್ತಾರೆ. ಅದು ಬಂದುಬಿಟ್ಟು ಆಫ್ಲೈನ್ ಮೋಡಲ್ಲೇ ಇರುತ್ತೆ. ಹಾಗೆ ರಿಟರ್ನ್ ಟೆಸ್ಟು, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಕೂಡ ಕಂಪಲ್ಸರಿ ಅಟೆಂಡ್ ಆಗಬೇಕಾಗುತ್ತೆ. ಸೊ ಎಲ್ಲರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. ನಿಮ್ಮ ಚಾಯ್ಸ್ ಅದು, ಆನ್ಲೈನಲ್ಲಿ ಆದರೂ ಪ್ರಿಪೇರ್ ಆಗಿ ಎಕ್ಸಾಮ್ಸ್ಗೆ ಅಥವಾ ಆಫ್ಲೈನಲ್ಲಿ ಆದರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ಸೊ ಯಾರ್ಯಾರು ತುಂಬ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಇರ್ತಾರೋ ಅಥವಾ ಯಾರಿಗೂ ಕಾಲೇಜ್ಗೆ ಅಟೆಂಡ್ ಆಗೋಕ್ಕಾಗಲ್ಲ, ಅವರು ಆನ್ಲೈನ್ ಮೋಡಲ್ಲೇ ಓದ್ಕೊಂಡು ಆನ್ಲೈನಲ್ಲೇ ಕ್ಲಾಸ್ ಕೇಳಿ ಎಲ್ಲವನ್ನು ಪೋರ್ಷನ್ಸ್ ಆನ್ಲೈನಲ್ಲಿ ಮುಗಿಸಿ ನೆಕ್ಸ್ಟ್ ಆಫ್ಲೈನ್ ಎಕ್ಸಾಮ್ಸ್ಗೆ ಅದ್ರ ಪ್ರಿಪೇರ್ ಆಗಬೇಕಾಗತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದೀರೋ ಕಾಂಟ್ಯಾಕ್ಟ್ ಕ್ಲಾಸಸ್ ಅಥವಾ ಆಫ್ಲೈನ್ ಕ್ಲಾಸಸ್ಗೆ ಯಾರಾದರೂ ಬರಬೇಕಾದ್ರೆ, ಸೊ ನೀವು ಮಾಡಬೇಕು ಕೆಲಸ ಏನಂದರೆ, ನೀವು ಒಂದು COVID-19 ನೆಗೆಟಿವ್ ರಿಪೋರ್ಟನ್ನು ಇಟ್ಕೊಂಡು ಬರಬೇಕಾಗತ್ತೆ. ಈ ಒಂದು ಕೋವಿಡ್ ಟೆಸ್ಟನ್ನು ಕಾಲೇಜಲ್ಲಿ ಗುಣ ಆಯೋಜನೆ ಮಾಡಿರ್ತಾರೆ ಅಥವಾ ಕಾಲೇಜಲ್ಲಿ ಗುಣ ಸೆಟ್ ಮಾಡಿರ್ತಾರೆ. ಕಾಲೇಜಲ್ಲಿ ನೀವು ಟೆಸ್ಟ್ ಮಾಡಿಸ್ಕೊಳ್ಬೋದು ಅಥವಾ ನಿಯರೆಸ್ಟ್ ಹೆಲ್ತ್ ಕೇರಲ್ಲಿ ಹೋಗಿ ನೀವು ಕೋವಿಡ್ ಚೆಕಪ್ ಮಾಡಿಸ್ಕೊಳ್ಬೋದು. ನೆಗೆಟಿವ್ ರಿಪೋರ್ಟ್ ಬಂದರೆ ನೀವು ಕಾಲೇಜ್ ಅಟೆಂಡ್ ಆಗ್ಬೋದು. ಒಟ್ಟಾರೆಗೆ ಎಕ್ಸಾಮ್ಸ್ ಆಫ್ಲೈನ್ ಇರುತ್ತೆ. ಹಾಗೆ ಎಲ್ಲರೂ ಪ್ರಿಪೇರ್ ಆಗಬೇಕು. ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀರೋ, ವಿತ್ ಇನ್ಕ್ಲೂಡಿಂಗ್ ಆಫ್ SOP ಗೈಡ್ಲೈನ್ಸು, ಯಾರ್ಯಾರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. ಖಂಡಿತವಾಗ್ಲೂ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಇರುತ್ತೆ, ಆಫ್ಲೈನ್ ಮೋಡಲ್ ಇರುತ್ತೆ, ಪೆನ್ ಪೇಪರ್ ಮೋಡಲ್ ಇರುತ್ತೆ. ಎಲ್ಲರೂ ಬರಿಬೇಕಾಗುತ್ತೆ ಆಫ್ಲೈನ್ ಎಕ್ಸಾಮು. ಆನ್ಲೈನಲ್ಲಿ ಓದ್ಕೊಂಡು ಆಫ್ಲೈನ್ ಎಕ್ಸಾಮ್ ಆದರೂ ನೀವು ಮಾಡ್ಕೊಳ್ಬೋದು, ಅಥವಾ ಆಫ್ಲೈನಲ್ಲಿ ಕ್ಲಾಸ್ ಇವಾಗೇನು ಕ್ಲಾಸಸ್ ಅಂಡ್ ಅಟೆಂಡ್ ಆಗ್ಬೋದು ಆಫ್ಲೈನ್ ಕ್ಲಾಸು. ಬಟ್ ಇಲ್ಲಿ ನೀವು COVID-19 ನೆಗೆಟಿವ್ ರಿಪೋರ್ಟ್ ಆಗಿ ಪೇರೆಂಟ್ಸ್ ಒಂದು ಸಿಗ್ನೇಚರ್ ತರಬೇಕಾಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್ ಈ ಅಪ್ಡೇಟು. ಎಲ್ಲರೂ ಆಫ್ಲೈನ್ ಎಕ್ಸಾಮ್ ಖಂಡಿತವಾಗ್ಲೂ ಅಟೆಂಡ್ ಆಗಬೇಕಾಗತ್ತೆ. ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಆಗಿ ನೆಕ್ಸ್ಟ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ VTU ಟೈಮಿಂಗ್ಸು, ಯಾವಾಗ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸು, ಎಲ್ಲ ಟೈಮಿಂಗ್ಸ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್.